ನನ್ನ ಫ್ಲೈಟ್ ಟೈಮ್ ಆಗ್ತಿದೆ, ನಾನೇನು ಬರ್ತೀನಿ. ಆಯ್ತು ಸರ್. ಪ್ರತಿ ಸಾರಿ ನಿನ್ನ ಹೆಸರು ಕೇಳೋದು ಮರ್ತು ಹೋಗ್ತಾ ಇದ್ದೀನಿ. ನಿನ್ನ ಹೆಸರೇನಮ್ಮ? ಅಮೃತ ಅಂತ. ಅಮೃತ, ವೆರಿ ನೈಸ್ ನೇಮ್. ಅಮೃತ ತರಾನೇ ಮನಸ್ಸಿರೋಳು. ಸರಿನಮ್ಮ, ಮತ್ತೆ ನಾವು ಭೇಟಿ ಆಗ್ಬೇಕು ಅಂತ ಬರ್ದಿದ್ರೆ ಖಂಡಿತ ಆಗೋಣ. ಸರಿ ಸರ್. ಗಾಡ್ ಬ್ಲೆಸ್ ಯು ಕಂದ. ಟೇಕ್ ಕೇರ್. ಬಾಯ್. ಅರ್ಜೆಂಟ್ ಆಗಿ ಮೀಟ್ ಮಾಡ್ಬೇಕು ಅಂತ ಯಾಕಂದ್ರು? ಯಾವ ವಿಷಯದ ಬಗ್ಗೆ ಆಗಿರಬಹುದು? ಕಿಡ್ನಿ ಡೊನೇಟ್ ಮಾಡ್ತೀನಿ ಅಂತ ಹೇಳ್ದವನು ಯಾಕೆ ಮನ್ಸು ಬದಲಾಯಿಸ್ಕೊಂಡ ಅಂತ ತಿಳ್ಕೊತೀನಿ. ಡೈರೆಕ್ಟ್ ಆಗಿ ಅವನ್ನೇ ಕೇಳ್ಕೊಂಡ್ ಬರ್ತೀನಿ. ಅಮ್ಮ ಸಿರಿ, ಆಗಿದ್ದೇನೋ ಆಗೋಯ್ತು, ಆ ವಿಷಯನ ಅಲ್ಲಿಗೆ ಬಿಟ್ಬಿಡಮ್ಮ. ಅದ್ ಹೇಗ್ ಬಿಡಕ್ಕಾಗತ್ತೆ ಅಮ್ಮ? ಅವನಿಗೆ ಇಷ್ಟ ಇಲ್ಲ ಅಂದ್ರೆ ಮೊದ್ಲೇ ಹೇಳ್ಬೇಕಿತ್ತಲ್ವಾ? ನಾವ್ಯಾಕೆ ಆಸೆ ಪಡ್ತಿದ್ವಿ ಹೇಳು. ಒಂದ್ ನಿಮಿಷ ಇರಮ್ಮ, ಕೇಳ್ಕೊಂಡ್ ಬರ್ತೀನಿ. ಹೋಗಿದ್ ಕೆಲಸ ಏನಾಯ್ತು ವಿಶ್ವನಾಥ್ ಸರ್? ಅಮೃತ ಹತ್ರ ಮಾತಾಡಿದ್ರ? ಮಾತಾಡ್ಬೇಕು ಅನ್ಕೊಳ್ಳೋ ಅಷ್ಟರಲ್ಲಿ ಅಲ್ಲಿ ಜೈಚಂದ್ರ ಕಾಣಿಸ್ಕೊಂಡ. ಜೈಚಂದ್ರ ಅವ್ರು ಕಾಣಿಸ್ಕೊಂಡ್ರ? ಅವ್ರು ಇನ್ನೂ ಹೋಗಿಲ್ವಾ? ಇಲ್ಲ ಎಸ್ ಪಿ ಅವರೇ. ಅವ್ರು ನಿಮ್ಮನ್ನ ನೋಡಿಲ್ವಲ್ಲ? ನನ್ನನ್ನು ನೋಡಿದ್ರೆ ಕೆಲಸ ಕೇಳೋದು? ನನ್ ಸ್ವಲ್ಪ ಹೊತ್ತಾಗಿದ್ರೆ ಅಮೃತನ ಹತ್ರ ಕಿಡ್ನಿ ವಿಷಯ ಮಾತಾಡ್ಬಿಡ್ತಿದ್ದೆ. ಏನೋ ಪರೀಕ್ಷೆ ಇಟ್ಟಾಗೆ ಜಯಚಂದ್ರ ಆ ಸಮಯದಲ್ಲಿ ಅಲ್ಲಿಗೆ ಬಂದಿದ್ರಿಂದ ಏನು ಮಾತಾಡದೆ ವಾಪಸ್ ಬಂದ್ಬಿಟ್ಟೆ. ಇಲ್ಲಿಂದ ಅವನ್ನ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಿ ಕಳಿಸ್ಬಿಟ್ರಿ. ಆದರೆ ಅವನಲ್ಲಿ ಕಾಣಿಸ್ಕೋತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಅದಕ್ಕೆ ನನ್ನ ಮನಸ್ಸಲ್ಲಿರೋ ಮಾತನ್ನು ಅಮೃತಕ್ಕೆ ಹೇಳೋಕ್ಕಾಗಲಿಲ್ಲ. ಅವನು ಇದಕ್ಕೂ ಮೊದಲು ಅಮೃತನ ಆಶ್ರಮದಲ್ಲಿ ಭೇಟಿಯಾಗಿದ್ದರಿಂದ ಅಮೃತನ ಗುರುತು ಹಿಡಿದು ಮಾತಾಡ್ತಿದ್ದಾನೆ. ಇನ್ನಲ್ಲಿ ತುಂಬಾ ಹೊತ್ತು ಇರೋದು ಒಳ್ಳೇದಲ್ಲ ಅಂತ ನಾನೇ ಬಂದ್ಬಿಟ್ಟೆ. ವಿಧಿ ಅಂತ ವಿಚಿತ್ರವಾಗಿದೆ ನೋಡಿದ್ರ ಎಸ್ ಪಿ ಅವರೇ. ಒಂದ್ ಕಡೆ ಜಯಂತಿಗೆ, ಇನ್ನೊಂದ್ ಕಡೆ ಸ್ವಂತ ಮಗಳಿಗೆ ಅವನ್ ಎಷ್ಟು ಹತ್ರ ಆಗ್ತಿದ್ದಾನೆ. ತನ್ನವರಿಂದ ನಿಜ ಗೊತ್ತಿಲ್ಲದೆ ಹತ್ರ ಆಗ್ತಿದ್ದಾನೆ. ಈ ನಿಜ ನಾಳೆ ಏನಾದರೂ ಅವನಿಗೆ ಗೊತ್ತಾದ್ರೆ ಎಲ್ಲ ಅಲೋಲ್ ಕಲೋಲ ಆಗ್ಬಿಡುತ್ತೆ. ತಾತ, ತಾತ, ಅಮ್ಮನ ಕಿಡ್ನಿ ಡೊನೇಟ್ ಮಾಡ್ತೀನಿ ಅಂತ ಹೇಳಿ ಕೊನೆ ಟೈಮಲ್ಲಿ ಮಾತು ಬದಲಾಯಿಸಿದ ಮೂರ್ಖ ಯಾರು? ಒಂದ್ಸರಿ ಅವನ್ ಫೋನ್ ನಂಬರ್ ಕೊಡು, ನಾನೇ ಮಾತಾಡ್ತೀನಿ. ಏನ್ ಯೋಚಿಸ್ತಿದ್ದೀರಾ ತಾತ? ಮೊದ್ಲು ಅವನಿಗ್ ಫೋನ್ ಮಾಡ್ಕೊಡಿ. ತಮಾಷೆ ಮಾಡ್ತಿದ್ದಾನ ಅವನು? ಅವನಿಗ್ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಇನ್ನು ಆ ವಿಷಯದ ಬಗ್ಗೆ ಬಿಟ್ಬಿಡಮ್ಮ. ಅದ್ ಹೇಗ್ ಬಿಡಕ್ಕಾಗತ್ತೆ? ಅವನ್ ಯಾಕೆ ಹೀಗ್ ಮಾಡ್ದ? ಅಷ್ಟೊಂದ್ ಸ್ವಾರ್ಥ ಇರೋನು ಮುಂಚೆ ಏನಕ್ಕೆ ಒಪ್ಕೊಂಡ? ಸ್ವಾರ್ಥದ ಬಗ್ಗೆ ನೀನ್ ಮಾತಾಡ್ಬೇಡಮ್ಮ.
ಕೇಳಿಸ್ಕೊಳಕ್ಕೆ ತುಂಬಾ ಕೆಡ್ದಾಗಿದೆ. ಯಾರನ್ನ ಯಾಕೆ ನಿಂದಿಸ್ತೀಯಾ? ನಿಮ್ ತಾಯಿನ ಕಾಪಾಡ್ಕೊಳ್ಳೋದಕ್ಕೆ ನೀನ್ ಮುಂದೆ ಬಂದಿದ್ರೆ ಇವತ್ತು ನಾವು ಇಷ್ಟೊಂದು ಸಫರ್ ಆಗೋ ಸಿಚುವೇಶನ್ ಬರ್ತಾ ಇರ್ಲಿಲ್ವಲ್ಲ. ನಿನ್ ತಾಯಿಗೋಸ್ಕರ ನೀನೇ ತ್ಯಾಗ ಮಾಡ್ದಿಲ್ದಿರೋವಾಗ ಬೇರೆಯವ್ರು ಯಾಕೆ ಬರ್ತಾರಮ್ಮ? ನೀನ್ ಕೊಡ್ತೀಯ ಅಂತ ನಾವೆಲ್ಲ ಆಸೆ ಪಟ್ಟಿದ್ವಿ, ಕೊನೆಗೆ ನೀನೇ ಆಗಲ್ಲ ಅಂತಂದೆ. ನಿನಗೆ ಇಲ್ಲದ ಪ್ರೀತಿ ವಾತ್ಸಲ್ಯ ಬೇರೆಯವ್ರಿಗೆ ಹೇಗಿರುತ್ತಮ್ಮ? ನಿಮ್ ಕೈಲಿ ಏನೋ ಆಗುತ್ತೆ ಅಂತ ಮಾಡ್ತೀನಿ ಅಂದ್ರಿ, ಈಗ ಆಗ್ಲಿಲ್ಲ ಅಂತ ನನ್ ಮೇಲೆ ಯಾಕೆ ಗೂಬೆ ಕೂರಿಸ್ತೀರಾ? ಶಟ್ ಅಪ್. ಹೋಗಿಲಿಂದ ತಾತ ಬುದ್ಧಿ ಇಟ್ಕೊಂಡು ಮಾತಾಡ್ತಿದ್ಯ ನೀನು? ನನ್ನ ಮಗಳ ಪ್ರಾಣನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಾವ್ ಎಷ್ಟು ವೇದನೆ ಅನುಭವಿಸ್ತಿದೀವಿ ಅಂತ, ಎಷ್ಟು ಕಷ್ಟ ಪಡ್ತಿದೀವಿ ಅಂತ ನಮಗ್ ಗೊತ್ತು. ನಮ್ ಕೈಯಲ್ಲಿ ಆಗಲ್ಲ ಅಂತಿದ್ಯಲ್ಲ, ನಿನಗೇನ್ ಗೊತ್ತು ಅಂತ ಮಾತಾಡ್ತಿದ್ಯ? ಇನ್ನೊಂದ್ಸಲ ಹಾಗೆ ಮಾತಾಡಿದ್ರೆ ಸರಿ ಇರೋಲ್ಲ. ಮಾತಾಡೋದು ತುಂಬಾ ಈಸಿನಮ್ಮ, ಆ ಮಾತನ್ನ ಸುಧಾರಿಸ್ಕೊಳ್ಳೋದು ತುಂಬಾ ಕಷ್ಟ. ಅಮ್ಮನ್ನ ಕಾಪಾಡ್ಕೊಳ್ಳೋ ಮನ್ಸಂತೂ ನಿನ್ಗಿಲ್ಲ. ಕನಿಷ್ಠ ಪಕ್ಷ ನಿನ್ ಪ್ರಯತ್ನ ನೀನ್ ಮಾಡು. ಎಲ್ರೂ ಸೇರಿ ನನ್ಗೆ ಬೈರಿ, ಸುಮ್ನೆ ಬಂದು ನಾನೇ ಬೈಸ್ಕೊಂಡೆ. ಈ ಕಾಲದ ಮಕ್ಕಳಿಗೆ ಬಂಧನಕ್ಕಿಂತ ಸ್ವಾರ್ಥನೇ ಜಾಸ್ತಿ ಆಯ್ತು ಎಸ್ ಪಿ ಅವರೇ. ಈಗ ಸಿರಿ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಅಮೃತನ್ನ ಆದಷ್ಟು ಬೇಗ ಮೀಟ್ ಮಾಡಿ ಅವಳಿಗೆ ಆ ವಿಷಯ ಹೇಳಿ ಆದಷ್ಟು ಬೇಗ ಕರ್ಕೊಂಬನಿ. ಅಮೃತನ್ನ ಹೇಗಾದ್ರೂ ಮಾಡಿ ಇವತ್ತು ಮೀಟ್ ಮಾಡ್ತೀನಿ ಎಸ್ ಪಿ ಅವರೇ. ಕರಿ ಏನ್ ಮಾಡ್ಬೇಕು ಅಂತೀರಾ? ಲಗೇಜ್ ರೆಡಿ ಮಾಡ್ಕೊಂಡಿದ್ದೀರಲ್ಲ, ಎಲ್ಲಿಗಾದ್ರೂ ಹೊರಡ್ತಿದ್ದೀರಾ? ಹೌದು ಅಮೃತ, ಆಫೀಸಿಗೆ ಸಂಬಂಧಪಟ್ಟಿರೋ ಒಂದು ಸೆಮಿನಾರ್ಗೆ ಅಟೆಂಡ್ ಆಗ್ಬೇಕು. ಸಂಜೆ ಅಷ್ಟರಲ್ಲಿ ಮೈಸೂರಲ್ಲಿ ಇರ್ಬೇಕು. ಬರೋದಕ್ಕೊಂದ್ ವಾರ ಆಗ್ಬಹುದು. ಏನ್ ಮಾಡೋದು ಅಂತ ಯೋಚಿಸ್ತಿದ್ದೀನಿ. ಇದ್ರಲ್ಲಿ ಯೋಚನೆ ಮಾಡುವಂಥದ್ದು ಏನಿದೆ ಅಮ್ಮ? ಹೋಗ್ ಬನ್ನಿ. ನನ್ನ ಯೋಚನೆ ಎಲ್ಲ ವಿಕಾಸ್ ಬಗ್ಗೆನೆ ಅಮೃತ. ಅವನ್ನ ಎಲ್ ಬಿಡೋದು ಅಂತ ಗೊತ್ತಾಗ್ತಾ ಇಲ್ಲ. ಹಾಗಂತ ನನ್ ಜೊತೆ ಕರ್ಕೊಂಡೋಗಿ ಹೋಟ್ಲಲ್ಲಿ ಬಿಟ್ಟು ನನ್ ಮೀಟಿಂಗ್ ಹೋಗಿ ಬರಕ್ಕಾಗಲ್ಲ. ಹೊರಡೋದೇನೋ ಹೊರಡ್ತಾ ಇದ್ದೀನಿ, ಆದ್ರೆ ವಿಕಾಸ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಆಫೀಸ್ ಅವ್ರಿಗೆ ಏನಾದ್ರೂ ಒಂದ್ ಸುಳ್ಳು ಹೇಳಿ ನನ್ಗಿಲ್ಲೇ ಇದ್ಬಿಡೋಣ ಅನಿಸ್ತಿದೆ ಅಮ್ಮ. ನಾನಿರುವಾಗ ನೀವ್ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಈ ವಾರ ಪೂರ್ತಿ ವಿಕಾಸ್ನ ನಾನ್ ನೋಡ್ಕೋತೀನಿ. ನೀವಿಲ್ಲ ಅನ್ನೋ ಚಿಂತೆನೆ ಬರ್ದೇ ಇರೋ ಹಾಗೆ ನೋಡ್ಕೋತೀನಿ. ವಿಕಾಸ್ನ ಯಾರ್ದೋ ಮನೆಯಲ್ಲಿ ಇಡೋ ಅಂತ ಅವಶ್ಯಕತೆನೇ ಇಲ್ಲ, ಅದ್ರಲ್ಲೂ ನಿಮ್ ಜೊತೆ ಕರ್ಕೊಂಡು ಹೋಗೋ ಅಂತ ಅವಶ್ಯಕತೆ ಅಂತೂ ಇಲ್ಲ. ನಮ್ಮನೇಲೆ ಇರ್ತಾನೆ. ನೀವೇನು ಯೋಚನೆ ಮಾಡದೆ ಹೋಗ್ ಬನ್ನಿ. ಅದು ಹಾಗಲ್ಲಮ್ಮ, ಮದ್ವೆ ಆಗ್ದಿರೋ ಒಂದು ಹುಡುಗ ಹುಡುಗಿನ ವಾರ ಪೂರ್ತಿ ಒಂಟಿಯಾಗಿ ಬಿಟ್ಟೋಗಿದ್ದಾಳೆ ಅಂತ ಅಕ್ಕಪಕ್ಕದವ್ರು ಏನ್ ಅನ್ಕೊಳ್ತಾರೋ ಅಂತ ಭಯ ಆಗ್ತಿದೆ. ಆಶ್ರಮದಲ್ಲಿ ನಾನು ವಿಕಾಸ್ ಎರಡ್ ಮೂರು ದಿನ ಇದ್ವಿ, ಆಗ ಯಾರು ಏನ್ ಅನ್ಕೋತಾರೆ ಅಂತ ಯೋಚನೆ ಮಾಡಿದ್ವಿ. ಈಗ ಕೂಡ ನೀವ್ ಯಾರು ಏನ್ ಅನ್ಕೋತಾರೆ ಅಂತ ಯೋಚನೆ ಮಾಡೋಕ್ ಹೋಗ್ಬೇಡಿ. ಒಳ್ಳೆಯವರು ಒಳ್ಳೆ ರೀತಿಲಿ ಯೋಚನೆ ಮಾಡ್ತಾರೆ, ಕೆಟ್ಟವರು ಕೆಟ್ಟ ರೀತಿಲಿ ಯೋಚನೆ ಮಾಡ್ತಾರೆ. ಅವರ ಅಭಿಪ್ರಾಯಗಳು ಯೋಚನೆಗಳು ನಾವು ಮಾಡೋ ಕೆಲಸಕ್ಕೆ ಅಡ್ಡಿ ಆಗ್ಬಾರ್ದು. ಯಾವ ವಿಷಯನೇ ಆದ್ರೂ ನೀನ್ ತುಂಬಾ ಚೆನ್ನಾಗಿ ಯೋಚನೆ ಮಾಡ್ತೀಯಮ್ಮ. ಒಳ್ಳೆ ಮನಸ್ಸುಗಳಿರೋರ್ ಮಧ್ಯೆ ಇದ್ಕೊಂಡು ಒಳ್ಳೇದಾಗಿ ಯೋಚನೆ ಮಾಡದೇ ಇದ್ರೆ ಹೇಗೆ? ಆದ್ರೂ ನಾನೇನ್ ಹೊರಗಿನವಳ ತರ ಫೀಲ್ ಮಾಡ್ತಿಲ್ಲ, ಈ ಮನೆಯೊಳ ಹಾಗೆ ಫೀಲ್ ಮಾಡ್ತಿದ್ದೀನಿ. ಒಂದ್ ಮಾತು ಹೇಳಿ, ನಾನ್ ನಿಮ್ ಮಗಳು ಅಥವಾ ಸೊಸೆನೋ ಆಗಿದ್ರೆ ನಿಮ್ ಮಗನ ನನ್ ಜೊತೆ ಬಿಟ್ಟು ಹೋಗ್ತಿರ್ಲಿಲ್ವಾ? ಕೇಳಿ
ನೀವಾಗ ಇಷ್ಟೊಂದು ಯೋಚನೆ ಮಾಡ್ತಿದ್ರಾ? ಸಾಕಮ್ಮ, ಈ ಮಾತುಗಳು ಸಾಕು. ಇನ್ ಯಾರ ಬಗ್ಗೆನೂ ನಾನು ಯೋಚನೆ ಮಾಡಲ್ಲ, ಹಾಯಾಗಿ ನೆಮ್ಮದಿಯಾಗಿ ಹೋಗಿ ಬರ್ತೀನಿ. ಈ ಮಾತು ಹೇಳಿದ್ರಲ್ಲ, ಚೆನ್ನಾಗಿದೆ. ಅಂದಾಗೆ ಜರ್ನಿ ನಿಮ್ಗೆ ತಲೆ ತಿರುಗುತ್ತೆ ಅಂತ ಹೇಳ್ತಿದ್ರಲ್ಲ, ನಿಮ್ಗೋಸ್ಕರ ಲೆಮನ್ ವಾಟರ್ ಮಾಡ್ಕೊಂಡು ತಗೊಂಡ್ ಬರ್ತೀನಿ, ಇರಿ. ಅಮೃತ ಹೇಳಿದ ಮಾತು ಕೇಳಿಸ್ಕೊಂಡ್ಯಲ್ಲ, ನಾವಂದ್ರೆ ಅಮೃತನ್ಗೆ ಅಷ್ಟು ಪ್ರೀತಿ ನಂಬಿಕೆ ಇದೆ, ಅದನ್ನ ಎಂತ ಪರಿಸ್ಥಿತಿಲೂ ಕಳ್ಕೋಬಾರ್ದು. ಆಸ್ತಿ ಅಂತಸ್ತನ್ನ ಕಳ್ಕೊಂಡ್ರೆ ಮತ್ತೆ ನಾವು ಸಂಪಾದಿಸ್ಬಹುದು, ಆದ್ರೆ ಅಮೃತ ದೂರ ಆಗೋದ್ರೆ ಮತ್ತೆ ಸಂಪಾದಿಸೋಕಾಗಲ್ಲ. ಹೇಗ್ ದೂರ ಮಾಡ್ಕೊಂತೀನಮ್ಮ? ಜನ ಎಲ್ಲ ನನ್ನ ತಲೆ ಕೆಟ್ಟೋನು ಅಂದ್ರೆ ಅವಳು ಮಾತ್ರ ಚಿಕ್ಕ ಹುಡುಗನ ಮನಸ್ಸು ಅಂದ್ಲು ಅಂತ ಒಳ್ಳೆ ಮನಸ್ಸಿರೋ ಅಮೃತನ ನಾನ್ ಹೇಗ್ ದೂರ ಮಾಡ್ಕೊಂತೀನಮ್ಮ? ನಿನ್ ಮಗಳು ಸೊಸೆ ಆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ದೆ ಅಲ್ವಾ? ಆ ಮಾತು ನಂಗೆ ತುಂಬಾ ಖುಷಿ ಕೊಡ್ತಮ್ಮ. ನನ್ನ ಅದೃಷ್ಟ ಚೆನ್ನಾಗಿದ್ರೆ ನೀನ್ ವಾಪಸ್ ಬರೋಷ್ಟ್ರಲ್ಲಿ ವಿಕಾಸ್ನೇ ಮದುವೆ ಆಗ್ತೀನಿ ಅಂತ ಅಮೃತನೇ ಹೇಳ್ಬೋದು. ಅಮೃತ ನಮ್ಮ ಮನೆ ಸೊಸೆ, ನನ್ನ ಹೆಂಡತಿ ಆಗುವ ಹಾಗೆ ಮಾಡ್ತೀನಮ್ಮ. ಅದಕ್ಕೆ ಅಮೃತಂಗ್ ಇಷ್ಟ ಆಗೋ ತರ ಅಮೃತಂಗ್ ನನ್ನ ಮೇಲೆ ಪ್ರೀತಿ ಬರೋ ಹಾಗೆ ನಡ್ಕೊಂತೀನಿ. ನೀನ್ ಹೇಳೋದನ್ನ ಕೇಳ್ತಿದ್ರೆ ತುಂಬಾ ಸಂತೋಷ ಆಗ್ತಿದೆ ಕಣೋ. ನಿಜವಾಗ್ಲೂ ನಡೆದ್ರೆ ಅದಕ್ಕಿಂತ ಅದೃಷ್ಟ ಇನ್ನೇನಿದೆ ವಿಕಾಸ್? ಖಂಡಿತವಾಗ್ಲೂ ಆಗುತ್ತಮ್ಮ. ಆಗ್ಬೇಕು ಅಂತ ನಾನು ಆ ದೇವ್ರನ್ನ ಬೇಡ್ಕೊಳ್ತೀನಿ. ಹಾಗ್ ನಡೆದ್ರೆ ನಿನ್ ಬಗ್ಗೆ ನನ್ಗಿನ್ನ ಯಾವ ಭಯನೂ ಇರೋದಿಲ್ಲ ವಿಕಾಸ್. ಅಮೃತ ಹೆಂಡತಿ ಆದ್ರೆ ಅದು ಅದೃಷ್ಟ ಅಲ್ಲ, ವರ. ಹೌದಮ್ಮ, ಖಂಡಿತವಾಗ್ಲೂ ಆ ವರನೇ ಪಡಿತೀನಿ. ಅಮ್ಮ ತಗೊಳ್ಳಿ, ಈಗ ಹೊರಡೋಣ. ಅಮ್ಮ ಅಮೃತ, ಲಗೇಜ್ ನಾನು ತಗೊಂಡ್ಬರ್ತೀನಿ ಬಿಡು. ಪರವಾಗಿಲ್ಲ ಬಿಡು ವಿಕಾಸ್, ನಾನು ತಗೊಂಡ್ ಬರ್ತೀನಿ. ನೀನ್ ಕಷ್ಟ ಪಡ್ತಿದ್ರೆ ನಾನ್ ಹೇಗ್ ನೋಡ್ಕೊಂಡಿರ್ಲಿ? ನಾನ್ ತಗೊಂಡ್ಬರ್ತೀನಿ, ಇರು. ಸರಿ ಬನ್ನಿ ಅಮ್ಮ. ಅಮ್ಮ ಅಲ್ಲಿವರೆಗೂ ನಾನು ಬರ್ತೀನಿ. ಪರವಾಗಿಲ್ಲ ಅಮೃತ, ಕಂಪನಿ ಗಾಡಿ ಬಂದಿದೆ, ನಾನು ಹೋಗ್ತೀನಿ. ನೀವು ಹುಷಾರಾಗಿರಿ, ಸರಿನಾ? ಸರಿ ಅಮ್ಮ. ನೀವು ವಿಕಾಸ್ ಬಗ್ಗೆ ಏನೂ ಯೋಚನೆ ಮಾಡಬೇಡಿ, ವಿಕಾಸ್ನ ನಾನು ನೋಡ್ಕೋತೀನಿ. ಇವರಿಬ್ರು ನಿಜವಾಗ್ಲೂ ಗಂಡ ಹೆಂಡತಿ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ. ಸರಿ ಹೊರಡ್ತೀನಿ, ಹೋಗ್ ಬರ್ತೀನೋ. ಯಜಮಾನ್ರೆ ಕಾಫಿ ತಗೊಳ್ಳಿ. ಏನ್ ಯಜಮಾನ್ರೆ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ ರಾಮು, ಅವ್ರ ಕಡೆ ಯಾರೋ ಸಂಬಂಧಿಕರು ಕಿಡ್ನಿ ಕೊಡೋಕ್ ಮುಂದ್ ಬಂದ್ರಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನೀವು ಮಾಡ್ಬೇಕನ್ಕೊಂಡಿದ್ ಸಹಾಯ ನಿಮ್ಮಂತ ಯಾರೋ ಮಹಾನ್ ಭಾವ ಮಾಡಿ ಸಮಸ್ಯೆನ ಬಗೆಹರಿಸಿದ್ರಲ್ವಾ, ಅದ್ರ ಬಗ್ಗೆ ಇನ್ಯಾಕೆ ಯೋಚನೆ? ಅವ್ರಿಗೆ ಆಪರೇಷನ್ ಆಯ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದೆ. ಆಗಿ ಕ್ಷೇಮವಾಗಿದ್ದಾರೆ ಅನ್ಸುತ್ತೆ, ನೀವು ಭಯ ಪಡಬೇಡಿ. ಟ್ಯಾಬ್ಲೆಟ್ ಹಾಕೊಳ್ಳಿ ಮೇಡಮ್. ಅಮ್ಮ ಜಯಂತಿ, ಏನಮ್ಮ ಇದು? ಇನ್ನೆಷ್ಟು ದಿನ ಅಂತ ಈ ಟ್ಯಾಬ್ಲೆಟ್ ತಗೊಳ್ಳೋದು? ಇನ್ ನನ್ನ ಕೈಲಾಗಲ್ಲಪ್ಪ. ಹಾಗಂದ್ರೆ ಹೇಗಮ್ಮ? ಈ ಟ್ಯಾಬ್ಲೆಟ್ಸ್ ನೀವು ಹಾಕೊಳ್ಳೇಬೇಕು ಮೇಡಮ್. ಅಮ್ಮ ಇಲ್ಲಿ ಕೊಡಿ, ನಾನು ಕೊಡ್ತೀನಿ, ನೀವು ಹೊಡಿ. ತಗೊಳ್ಳಮ್ಮ. ಟ್ಯಾಬ್ಲೆಟ್ ತಗೊಳ್ಳೋ ತರ ಅನ್ನಿಸ್ತಿಲ್ಲಪ್ಪ, ವಿಷ ತಗೊಳ್ಳೋ ತರ ಅನ್ನಿಸ್ತಿದೆ. ಹಾಗೆ ಮಾತಾಡ್ಬೇಡಮ್ಮ, ತಗೋ.
ಹಲೋ, ನಾನ್ ಜಯಚಂದ್ರ ಮಾತಾಡ್ತಾ ಇರೋದು ಸರ್. ಜಯಚಂದ್ರ, ಜಯಚಂದ್ರ. ಹಲೋ, ಅವನೇನಪ್ಪ? ಅವನೇ ಕಾಲ್ ಮಾಡ್ದ ನಿಮ್ಗೆ? ನಿಮ್ ನಂಬರ್ ಅವ್ನಿಗೆ ಹೇಗ್ ಸಿಕ್ತಪ್ಪ? ನಿಮ್ ಬಗ್ಗೆ ಹೇಗ್ ಗೊತ್ತಾಯ್ತು ಅವ್ನಿಗೆ? ಜಯಚಂದ್ರ ಅಂತಿದ್ಯಲ್ಲಮ್ಮ, ನೀವೇ ಹೇಳಿದ್ರಲ್ಲಪ್ಪ. ಜಯಕುಮಾರ್ ಅಂತ ಹೇಳಿದ್ದು ಜಯಚಂದ್ರ ಅಲ್ಲ. ಹೌದಮ್ಮ, ನಿನಗ ಹಾಗೆ ಕೇಳಿಸ್ತು ಅಂತ ಕಾಣತ್ತೆ. ನೀವು ಹೇಳ್ತಾ ಇರೋದು ನಿಜನಪ್ಪ? ಸುಳ್ಳು ಹೇಳೋ ಅವಶ್ಯಕತೆ ಏನಿದೆಯಮ್ಮ? ಅತ್ತೆ, ನನಗೆ ಯಾಕೆ ಹಾಗೆ ಕೇಳಿಸ್ತಪ್ಪ? ನಿನ್ನ ಹತ್ರ ಏನ್ ಮಾತಾಡ್ಬೇಕಂದ್ರೂ ಭಯ ಆಗತ್ತಮ್ಮ. ನಾನು ಅಂದಿದ್ದು ಜಯಕುಮಾರ್ನೇ ಅಮ್ಮ. ಹೌದಮ್ಮ, ಜಯಕುಮಾರೇ ನನ್ನ ಸ್ನೇಹಿತ. ನಾನು ಮಾತಾಡಿ ಬರ್ತೀನಮ್ಮ. ಹಲೋ, ನಾನು ಜಯಚಂದ್ರ ಮಾತಾಡ್ತಾ ಇರೋದ್ರಿ. ಓಕೆ, ಗೊತ್ತಿದೆ, ಮಾತಾಡಿ. ನಿಮ್ಮ ಸಂಬಂಧಿಕರಲ್ಲಿ ಯಾರೋ ಒಬ್ರು ಕಿಡ್ನಿ ಡೊನೇಟ್ ಮಾಡೋಕೆ ಮುಂದೆ ಬಂದಿದ್ದಾರೆ ಅಂತ ನಿಮ್ಮ ರಿಲೇಟಿವ್ಸ್ ಯಾರೋ ಒಬ್ರು ಬಂದು ಹೇಳಿದ್ದಕ್ಕೆ ನಾನು ವಾಪಸ್ ಬಂದ್ಬಿಟ್ಟೆ. ಅಟ್ಲೀಸ್ಟ್ ನಿಮ್ಮನ್ನು ಕೂಡ ಭೇಟಿ ಆಗೋಕ್ಕಾಗಲಿಲ್ಲ. ಇಷ್ಟಕ್ಕೂ ಆಕೆಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಆಗೋಯ್ತಾ ಸರ್? ಹಲೋ, ನಿಮ್ಮನ್ನೇ ಕೇಳ್ತಿರೋದು. ಅದೇ ಪ್ರೊಸೆಸಲ್ಲಿ ಇದ್ದೀವಿ, ಆಗೋಗುತ್ತೆ ಬಿಡಿ. ಓಕೆ, ಆ ಪ್ರಾಬ್ಲಮ್ಸ್ ಏನು ಇಲ್ಲ ಅಲ್ವಾ? ಇಲ್ಲ. ನೋಡಿ, ನಿಮಗೇನೇ ಸಹಾಯ ಬೇಕಾದರೂ ನಾನೊಬ್ಬ ಇದ್ದೀನಿ ಅನ್ನೋ ವಿಷಯನ ಮರೀಬೇಡಿ. ಮತ್ತೆ ನನ್ನ ಕರೆದ್ರೆ ಖಂಡಿತ ನಾನು ಬರೋಕೆ ಸಿದ್ಧವಾಗಿದ್ದೀನಿ. ಅಯ್ಯೋ, ಅವಶ್ಯಕತೆ ಇಲ್ಲ ಬಿಡಿ. ನೋಡಿ, ಆಪರೇಷನ್ ಸಕ್ಸಸ್ಫುಲ್ ಆಗಿ ಆಕೆ ಕ್ಷೇಮವಾಗಿ ಮನೆ ಸೇರ್ಕೊಂತಾರೆ. ನೀವೇನು ಯೋಚನೆ ಮಾಡಬೇಡಿ. ನಿಮ್ಮಂತ ಒಳ್ಳೆಯವ್ರ ಹಾರೈಕೆಯಿಂದ ನನ್ನ ಮಗಳಿಗೆಲ್ಲ ಒಳ್ಳೇದೇ ಆದರೆ ನನಗೆ ಅದಕ್ಕಿಂತ ಬೇಕಾಗಿರೋದು ಇನ್ನೇನು ಇರುತ್ತೆ? ಎಲ್ಲ ಒಳ್ಳೇದೇ ಆಗುತ್ತೆ. ಫೋನ್ ಮಾಡಿದ್ದಕ್ಕೆ ತುಂಬ ಸಂತೋಷ ಆಯಿತು. ಇರ್ತೀನಿ. ಹಾಗೆ ಆಗಲಿ. ಅಮೃತ ಮನೆಗೆ ಹೊರಟೋಗಿರ್ತಾಳೆ, ಬೇಗ ಅವಳನ್ನು ಮೀಟ್ ಮಾಡಬೇಕು. ಮಾಡಿ ನನ್ನ ಮನಸ್ಸಲ್ಲಿರೋದನ್ನ ಅಮೃತಂಗೆ ಹೇಳಬೇಕು. ಹೇಗೆ ಹೇಳೋದು? ಹೇಗೆ ಹೇಳೋದು? ಅಮೃತ ತುಂಬಾ ಸೆನ್ಸಿಟಿವ್ ಹುಡುಗಿ, ತುಂಬಾ ಹುಷಾರಾಗಿ ಹೇಳಬೇಕು. ಯಾಕೆಷ್ಟು ಫಾಸ್ಟ್ ಆಗಿ ಹೋಗ್ತಿದ್ಯಾ? ಸ್ವಲ್ಪ ಸ್ಲೋ ಆಗಿ ಹೋಗು. ಇವತ್ತು ಈ ವಿಕಾಸ್ ತುಂಬಾ ಖುಷಿಲಿದ್ದಾನೆ, ಡಬಲ್ ಸ್ಪೀಡ್ ಅಲ್ಲಿ ಹೋಗ್ತಾನೆ. ಅಯ್ಯೋ ವಿಕಾಸ್, ಅಯ್ಯೋ.